ಪ್ರಕೃತಿಯಲ್ಲಿ ನಾವೆಲ್ಲ ತಗೊಂತೀವಿ ಪ್ರಕೃತಿಗೆ ನಾವು ಏನಾದರೂ ವಾಪಸ್ ಕೊಡ್ತೀವಿ ಅಂದ್ರೆ ಇದೊಂದನ್ನೇ ಕೊಡಕ್ಕಾಗೋದು ನೂರ ಮೂವತ್ತು ತಳಿನ ಗಿಡ ಹರಿಸ್ಕೊಂಡಿದೀವಿ ಇಲ್ಲಾರು ಕೂಡ ಇವ್ರು ಕೊಡೋದ ಸಂಬಳಗಳು ಏನಾದರೂ ನಾವೇನಾದ್ರು ಗಾಳಿಗೆ ಏನಾದರೂ ದುಡ್ಡು ಕೊಡಬೇಕಾದ್ರೆ ಬಹುಶಃ ನಾವ್ಯಾರು ಊಟ ಮಾಡಂಗೆ ಕಾರ್ಯಕ್ರಮ ಎಂದರೆ ಜೀವ ಕೊಡುವಂತಿರಬೇಕು ಹೊಸ ಯುಗಕ್ಕೂ ನಾವು ನೀಡುವ ಕೊಡುಗೆಯಂತಿರಬೇಕು ಅದುವೇ ಸಾರ್ಥಕತೆ ಎಂದು ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರು ಹೊಸಕೋಟೆ ರೋಟರಿ ಸೆಂಟರ್ನ ಅಧ್ಯಕ್ಷರಾದ ಎಂ ಲಕ್ಷ್ಮಣ್ ಗೌಡರವರು ತಿಳಿಸಿದರು ಅವರು ಬುಧವಾರದಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ಸಂಕಲ್ಪತರು ಫೌಂಡೇಶನ್ ಸುಮಂಗಲಿ ಸೇವಾಶ್ರಮ ಎಲ್ಜಿ ಫೌಂಡೇಶನ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಸಿರು ಸಂಕಲ್ಪ ಕರ್ನಾಟಕ ಎಂಬ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮದಲ್ಲಿ 10,000 ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅವರು ಒಬ್ಬ ಮನುಷ್ಯ ದಿನಕ್ಕೆ 11,000 ಕೆಜಿ ಗಾಳಿಯನ್ನು ಉಸಿರಾಟಕ್ಕೆ ಬಳಸಿಕೊಳ್ಳುತ್ತೇವೆ ಎಂದರು ಇಲ್ಲಿ ಗಿಡವನ್ನು ನೆಡುವ ಯೋಜನೆಯನ್ನ ಕಳೆದ ಒಂದು ವರ್ಷದ ಹಿಂದೆಯೇ ನಾವು ಸಿದ್ಧಪಡಿಸಿಕೊಂಡಿದ್ದೆವು 500,000 ಗಿಡಗಳನ್ನು ನೆಡುವ ಯೋಜನೆ ಇದಾಗಬಾರದು ಬದಲಿಗೆ ಇಲ್ಲಿನ ವಾತಾವರಣಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡಬಹುದು ಅಂತಹದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಅದು ಇಂದು ನೆರವೇರಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ನಿರಂಜನ್ ವಾನವಳ್ಳಿ ಮಾತನಾಡಿ ಇಲ್ಲಿನ ಎಲ್ಲಾ ಮಕ್ಕಳಿಗೂ ಮನೆಗೊಂದು ಸಸಿಯನ್ನು ನೀಡಿ ಎಲ್ಲರೂ ತಮ್ಮ ಮನೆಗಳ ಮುಂದೆ ಒಂದೊಂದು ಸಸಿ ನೆಡುವ ಮುಖಾಂತರ ಮುಂಬರುವ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ನೆಟ್ಟ ಸಸಿಯು ಮರವಾಗಿರುವುದನ್ನು ತೋರಿಸುವುದರ ಮುಖಾಂತರ ಪರಿಸರಕ್ಕೆ ನೀವು ಕೊಡುಗೆ ನೀಡಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಎಲ್ಲಾ ಸಿಬ್ಬಂದಿ ವರ್ಗದವರು ಬೋಧಕರುಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಭೂಮಿ ಹೇಗಿತ್ತು ಅದಕ್ಕಿಂತ ಸುಂದರವಾಗಿ ಅದಕ್ಕಿಂತ ಮುಂದೆ ಬರುವಂತಹ ಜನಾಂಗಗಳಿಗೆ ಬದುಕನ್ನ ಕಲ್ಪಿಸುವ ಹಾಗೆ ಈ ಭೂಮಿಯನ್ನ ಬಿಟ್ಟು ಹೋಗುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಈ ಮಂಗಸಂದ್ರ ಕ್ಯಾಂಪಸ್ನಲ್ಲಿ ಹಸಿರೀಕರಣ ಯೋಜನೆಯನ್ನ ಕಾರ್ಯಕ್ರಮವನ್ನ ಅನೇಕ ಸಂಘ ಸಂಸ್ಥೆಗಳ ನೆರವಿನಿಂದ ನಾವು ಏರ್ಪಡಿಸುವಂತಹದ್ದು ಕೂಡ ಇದೇ ಉದ್ದೇಶದಿಂದ ಇನ್ನು ಹತ್ತು ವರ್ಷದ ನಂತರ ಇದೇ ವಿದ್ಯಾರ್ಥಿಗಳು ಈ ಕ್ಯಾಂಪಸ್ಗೆ ಬಂದರೆ ಇಲ್ಲೆಲ್ಲ ಹಸಿರು ನಳನಳಿಸ್ತಾ ಇರಬೇಕು ಗಾಳಿ ಬೀಸ್ತಾ ಇರಬೇಕು ಎಲ್ಲರೂ ನಾವು ಇದ್ದಂಥ ಸಂದರ್ಭದಲ್ಲಿ ನೆಟ್ಟಂಥ ಗಿಡಗಳು ಅಂತ ಪ್ರೀತಿಯಿಂದ ಜ್ಞಾಪಿಸ್ಕೋಬೇಕು ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕು ಆ ರೀತಿಯಲ್ಲಿ 144 ಕೆಜಿ 150 ಅಂದ್ರೆ 250 ರೂಪಾಯಿ ಎಷ್ಟಾಯ್ತು ಅಂತ ಒಂದ್ ದಿವಸ ಇಲ್ಲಾರು ಕೂಡ ಇವ್ರು ಕೊಡೋದ ಸಂಬಳಗಳು ಏನಾದ್ರು ನಾವೇನಾದ್ರು ಗಾಳಿಗೆ ಏನಾದ್ರೂ ದುಡ್ಡು ಕೊಡಬೇಕಾದ್ರೆ ಬಹುಶಃ ನಾವ್ಯಾರು ಊಟ ಮಾಡಂಗಿಲ್ಲ ಈ 11,000 ಕೆಜಿಯಲ್ಲಿ ನಮಗೆ ಆಕ್ಸಿಜನ್ ಕೊಡಂತದ್ದು ಕೇವಲ 21% ಮಾತ್ರ ಇನ್ನೆಲ್ಲೂ ಕೂಡ 78% ನೈಟ್ರೋಜನ್ ನ ಕೊಡ್ತದೆ ಇನ್ನು 5% ಉಳಿದಿದ್ದಂಥದ್ದು ನಮಗೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತದೆ ನಾವು ಬಿಟ್ಟಂತ ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ನ ಮರಗಿಡಗಳು ತಗೊಂಡು ಕೇವಲ 21% ಅಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದು ಬರೀ 5% ಇವತ್ತು ಮೇಲ್ಗಡೆ ಬೆಟ್ಟ ಇದೆ ಎಷ್ಟೋ ಒಂದು ಮಳೆ ಬರುತ್ತೆ ನಮ್ಮದು ಭೂಮಿ ವಾಟ ಇದೆ ಎಲ್ಲ ಫಲವತ್ತತೆನ ಕೊಚ್ಕೊಂಡು ಹೋಗುತ್ತೆ ಅದೇನಾದ್ರೂ ಮರ ಗಿಡ ಹಾಕಿಲ್ಲ ಅಂದ್ರೆ ಈ ಕಾಡಿದ್ದಂತ ಮಂಗಸಂದ್ರ ಯೂನಿವರ್ಸಿಟಿ ಕಾಲೇಜನ್ನ ಯಾಕೆ ನಾವು ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಬರೀ ಯುಪ್ಲಿಸ್ ಟೋಪ್ ಇತ್ತು ನಮ್ಮನ್ನ ಮಂಜುನಾಥ್ ಸರ್ ಬಂದು ಭೇಟಿ ಆದಾಗ ಖಂಡಿತವಾಗ್ಲೂ ಏನಾದ್ರೂ ಆಗ್ಲಿ ಇದು ಬಹುಶಃ ಒಂದು ವರ್ಷ ಹಿಂದಿನಿಂದ ಇದು ಪ್ರಾಜೆಕ್ಟ್ ನ ಮಾಡಿರ್ತಕ್ಕಂಥದ್ದು ಒಂದು ವರ್ಷ ಆಯ್ತು ನನ್ನ ಹತ್ರ ಮಂಜುನಾಥ್ ಬಂದು ಭೇಟಿಯಾಗಿ 500,000 ಗಿಡ ಹಾಕೋದಾದ್ರೆ ಯಾವಾಗ ಬೇಕಾದ್ರೂ ಹಾಕ್ತಿವಿ ಏನಾದ್ರೂ ಮಾಡಿದ್ರೆ ಒಂದು 10,000 ಗಿಡ ಹಾಕ್ಲೇಬೇಕು ಅಂತ ಪಣ ತೊಟ್ಟು ಆ ಹ್ಯಾಪಿ ಫೌಂಡೇಶನ್ ನ ಮೊದಲು ನಾನು ಕನ್ಸಲ್ಟ್ ಮಾಡಿದ್ದೆ ಆಮೇಲೆ ಸುಮಂಗಲಿ ಟ್ರಸ್ಟ್ ಅವ್ರನ್ನ ಕನ್ಸಲ್ಟ್ ಮಾಡಿ ನಮ್ಮ ರೋಟರಿ ಅವರು ಹೀಗಾಗಲೇ ನಾವು ನಮ್ಮ ಮುರಾಯಿ ದೇಸಾಯಿ ಹಾಸ್ಟೆಲ್ ಅಲ್ಲಿ 2,000 ಗಿಡನ ನೆಟ್ಟಿದೀವಿ ರೋಟರಿ ಸಂಸ್ಥೆಯಿಂದ ನಮ್ಮ ಕೋಲಾರಲ್ಲಿ ಬೆಳಮಾರ್ನಲ್ಲಿ ಅಂತ ಇದೆ ಅಲ್ಲಿ ಕೂಡ ಒಂದು 2,000 ಗಿಡ ನೆಟ್ಟಿದೀವಿ ನಮ್ಮ ಹೊಸಕೋಟೆಯಲ್ಲಿ ಪ್ರತಿ ಮನೆಗೆ 2 ಗಿಡ ನೆಡುವಂತ ಕಾರ್ಯಕ್ರಮ ಮಾಡಿದೀವಿ ಯಾವಾಗ ನಮ್ಗೆ ಇದು ಹರಿವಾಯಿತು ಕೊರೋನಾ ಟೈಮಲ್ಲಿ
ನಮಗೆ ಅದ್ರ ವ್ಯಾಲ್ಯೂಸ್ ಗೊತ್ತಾಗೋದು ಯಾವಾಗಪ್ಪ ಅಂದ್ರೆ ಅದು ಅನಿವಾರ್ಯತೆ ಇದ್ದಾಗ. ಹಂಗಾಗಿ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಬಹಳ ವಿಷಯಗಳಿದೆ. ನಮ್ಮ ಗಿಡದ ಬಗ್ಗೆ ಮಾತಾಡಕ್ಕೆ ಬಹಳ ವಿಷಯಗಳಿದಾವೆ. ಹಾಗಾದ್ರೆ ನಿರಂಜನರು ಇಲ್ಲಿಂದ ತೆರಳಬೇಕಾಗಿದೆ. ಅದರಿಂದ ಮಕ್ಕಳ ನೀವು ಮಾಡಬೇಕಾದ್ರೆ ಸಣ್ಣ ಕೆಲಸ ಏನಪ್ಪ ಅಂದ್ರೆ ಯಾವುದೇ ಮರ ಗಿಡನ ಹಾಳು ಮಾಡಕ್ಕೆ ಪ್ರಯತ್ನ ಮಾಡಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಒಬ್ಬೊಬ್ರು ಯತ್ನ ಮಾಡಿ. ನಮಗೆ ಪೀಪಲ್ ಟ್ರೀ ಅಂತ ಹೇಳ್ತೀವಿ ನಾವು. ಎಷ್ಟು ಪೌಂಡ್ ಕೊಡುತ್ತೆ ಗೊತ್ತದು? ಅತಿ ಹೆಚ್ಚು ಆಕ್ಸಿಜನ್ ಕೊಡಂತ ಗಿಡ ಅದೊಂದೇನೆ. ನಮಗೆ ಗೊತ್ತಾ ಗೊತ್ತಾ ಮಕ್ಕಳ ಎಷ್ಟು ಪೌಂಡ್ ಕೊಡುತ್ತೆ ಹೇಳಿ ನೋಡೋಣ. 6,000 ಪೌಂಡ್ ಕೊಡುತ್ತೆ ಅದೊಂದೇ ಒಂದು ವರ್ಷಕ್ಕೆ. ಅಂದ್ರೆ ನಮಗೆ ಒಂದು ದಿವಸಕ್ಕೆ 140 ಕೆಜಿ ಬೇಕು. ಎಷ್ಟು ಗಿಡ ಬೇಕು ಯೋಚನೆ ಮಾಡಿ. ಒಂದು ದಿವಸಕ್ಕೆ ಕನಿಷ್ಠ ಪಕ್ಷ ನಾವು ಉಸಿರಾಡಬೇಕಾದ್ರೆ, ಒಬ್ಬ ಮನುಷ್ಯ ಉಸಿರಾಡಬೇಕಾದ್ರೆ ಕನಿಷ್ಠ ಪಕ್ಷ 72 ಗಿಡ ಪ್ರತಿ ಮನುಷ್ಯನಿಗೆ ಬೇಕು. 72 ಗಿಡ ಇದೆ ನಮ್ಗೆ ಆಕ್ಸಿಜನ್ ಸಿಗುತ್ತೆ. ಅದರಲ್ಲೂ ಕೂಡ 21% ತಗೊಂತೀವಿ, 15% ವೇಸ್ಟ್ ಆಗುತ್ತೆ, 5% ಯೂಸ್ ಮಾಡ್ಕೊಂಡ್ರೆ ಮಾತ್ರ 72 ಗಿಡ ಬೇಕು ನಮಗೆ. ಎಷ್ಟು ಗಿಡ ನೆಟ್ಟಿದೀವಿ ನಾವು, ಎಷ್ಟು ಗಿಡನ ಪೋಷಣೆ ಮಾಡಿದೀವಿ? ಹಂಗಾಗಿ ಮಕ್ಕಳ ನೀವು ಒಂದು ಹಣ್ಣು ತಿಂತೀರಾ, ಒಂದು ಸೀತಾಪತ್ತಲ್ ತಿಂತೀರಾ, ಒಂದು ಸಣ್ಣ ಮಣ್ಣು ಗುಂಡೆ ಮಾಡಿ ಹಾಕಿರಿ, ಮಾವಿನಹಣ್ಣು ತಿಂತೀರಾ, ನೇರಳೆ ತಿಂತೀರಾ, ನಿಮ್ಗೆ ಸೀಡ್ ಬರೋಂಥದ್ದು ಯಾವುದೇ ಹಣ್ಣಾಗಿರಲಿ ಬಿಸಾಕ್ಬೇಡಿ, ಹಲಸಿನ ಹಣ್ಣು ತಿಂತೀರಾ, ಸಣ್ಣ ಮಣ್ಣು ಸಿಗುತ್ತೆ ನಿಮಗೆ. ಆ ಮಣ್ಣನ್ನು ಗುಂಡೆ ಮಾಡಿ ಎಲ್ಲ ಒಂದು ಕಡೆ ಟ್ರಿಪ್ ಹೋಗ್ತಿರ್ತೀರಾ, ಒಂದು ಬ್ಯಾಗಲ್ಲಿ ಇಟ್ಕೊಳ್ಳಿ, ಒಂದು 150 200 ಒಬ್ಬೊಬ್ಬರು 150 200 ಗಿಡನ ಹೋಗ್ತಾ ಎಲ್ಲ ಒಂದು ಕಡೆ ಬಿಸಾಕೋಗಿ. ನೀವೇನು ಉಣ್ಬೇಡಿ, ಎಲ್ಲೋ ಮಳೆಗಾಲದಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಬಿಸಾಕ್ ಹೋದ್ರೆ ಸೀಡ್ ಬಾಲ್ ಎಲ್ಲೋ ಒಂದ್ ಕಡೆ ನಿಮ್ಮ ಹೆಸರು ಒಂದು ಗಿಡ ಆಗತ್ತೆ. ಅದಕ್ಕೆ ನಾನು ಮಂಜುನಾಥ್ ಜೊತೆ ಹೇಳ್ತಿದ್ದೆ, ಸಣ್ಣ ಕಾರ್ಯಕ್ರಮ ಆದ್ರೂ ಬಹಳ ವಿಜೃಂಭಣೆಯಿಂದ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು. ಅದಲ್ಲದೆ ಎಲ್ಲಾ ಮಕ್ಕಳಿಗೂ ನನ್ನದೇ ಗಿಡ ಅನ್ನೋಂತ ಪರಿಕಲ್ಪನೆಯನ್ನು ತುಂಬಬೇಕು.